ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಟು ದ ಮೈ ವ್ಲಾಗ್ಸ್. ಸೊ ಇವತ್ತು ಆ್ಯಕ್ಚುಲಿ ಮಂಗಳವಾರ ರಾತ್ರಿ ಆಗಿದೆ. ನಾನು ಇವತ್ತು ರಾತ್ರಿಯಿಂದ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಯೂಶ್ವಲಿ ನಾನು ಬೆಳಗ್ಗೆ ಎದ್ಬಿಟ್ಟು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಯಾಕೆ ನಾನು ರಾತ್ರಿಯಿಂದನೇ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಇವತ್ತು ರಾತ್ರಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಈಗ ಟೈಮ್ ಬಂದುಬಿಟ್ಟು 10:40 ಆಗಿದೆ. ಸೊ 10:40 ಆ್ಯಕ್ಚುಲಿ ಇವಾಗ ಇನ್ನೇನು ಮಲಗೋ ಟೈಮು. ಆಲ್ರೆಡಿ ನಾನು ನನ್ನ ಒಂದು ಲ್ಯಾಪ್ಟಾಪ್ ಎಲ್ಲ ಎತ್ತಿಟ್ಟು ನನ್ನ ಬೆಡ್ಡನ್ನೆಲ್ಲ ಸರಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಮಲಗೋದಕ್ಕೆ ಹೊರಟಿದ್ದೀನಿ. ಸೊ ಏನೇನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ಯಾ, ಕಮ್ ವಿತ್ ಮೀ. ಸೊ ಇಲ್ಲಿ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಇಲ್ಲಿ ತೊಳೆಯೋದಕ್ಕೆ ಏನೇನು ಹಾಕಬೇಕೋ ಎಲ್ಲದನ್ನು ಹಾಕಾಗಿದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಜನರಲಿ ಕ್ಲೀನ್ ಮಾಡ್ತೀನಿ. ಒಂದೊಂದು ದಿನ ಆಗುತ್ತೆ, ಒಂದೊಂದು ದಿನ ಆಗೋಲ್ಲ. ಸೊ ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಪ್ಲಸ್ ಬೆಳಗ್ಗೆಗೆ ಫಿಲ್ಟರ್ ಕಾಫಿಗೆ ಕಾಫಿ ರೆಡಿ ಮಾಡಿ ಹಾಕಿದ್ದೀನಿ ಫಿಲ್ಟರ್ಗೆ. ಮತ್ತು ಅದರ ಜೊತೆಗೆ ಇಲ್ಲಿ ಇಡ್ಲಿ ಇಟ್ಟು, ಸೊ ಇಡ್ಲಿ ಹಿಟ್ಟನ್ನು ಸಹ ರೆಡಿ ಮಾಡಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಾನು ನನ್ನ ಒಂದು ನೈಟ್ ಡ್ರಿಂಕ್, ಬೆಳಗ್ಗೆ ಮಾರ್ನಿಂಗ್ ಡ್ರಿಂಕ್ಗೆ ಏನು ಬೇಕೋ ಅದನ್ನು ಸೋಕ್ ಮಾಡಿಟ್ಟಿದ್ದೀನಿ. ನಾಳೆ ಸಹ ಜೀರಾ ವಾಟರನ್ನು ತೊಗೊತೀನಿ. ಸೊ ಅದು ಇದು ಬಂದುಬಿಟ್ಟು ಆ್ಯಕ್ಚುಲಿ ರವೆ ಸ್ವಲ್ಪ ಜಾಸ್ತಿ ದಿನ ನಾನು ಸ್ಟೋರ್ ಮಾಡಿಡಬೇಕು, ಹಾಗಾಗಿ ಅದನ್ನು ಹುರಿದ್ಬಿಟ್ಟು ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಅದನ್ನು ಆರೋದಕ್ಕೆ ಅಂತ ಹೇಳಿ ಮುಚ್ಚಿಟ್ಟಿದ್ದೀನಿ. ಇದನ್ನು ಬೆಳಗ್ಗೆ ಎದ್ದಾಗ ನಾನು ಮತ್ತೆ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತೀನಿ. ಸೊ ರಾತ್ರಿ ಎಲ್ಲ ಸ್ವಲ್ಪ ಆರಲಿ ಅಂತಂದ್ಬಿಟ್ಟು ಸ್ವಲ್ಪ ಬೆಚ್ಚಿಗಿದೆ ಅಷ್ಟೇ, ತುಂಬ ಏನು ಬೆವರೋ ಥರ ಇಲ್ಲ. ಸೊ ಹಾಗಾಗಿ ಮುಚ್ಚಿದ್ದೀನಿ ಇದಕ್ಕೆ. ಸೊ ಆ್ಯಕ್ಚುಲಿ ನಾಳೆ ನನಗೆ ರಜಾ ಇದೆ, ನಾಳೆ ನಾಡಿದ್ದು ಎರಡು ದಿನವೂ ರಜಾ ಇದೆ. ಬಟ್ ನಾಳೆ ತುಂಬಾ ಆಕ್ಯುಪೈಡ್ ಆಗೋಗಿದ್ದೀನಿ ಆಲ್ರೆಡಿ. ಏನೇನು ಮಾಡಬೇಕು ವೀಕೆಂಡಲ್ಲಿ ಅಂತ ಹೇಳಿ ಒಂದು ಭರ್ಜರಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ. ಅಫ್ಕೋರ್ಸ್ ಬೆಳಗ್ಗೆಯಿಂದ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಏನೇನು ಮಾಡ್ತೀನಿ ಎಲ್ಲವನ್ನು ನೋಡ್ತಾ ಹೋಗಿ. ಆ್ಯಕ್ಚುಲಿ ನನಗೆ ನಾಳೆ ಎರಡು ಮೀಟಿಂಗ್ ಅಟೆಂಡ್ ಮಾಡೋದಿದೆ. ಒಂದು ಬಂದುಬಿಟ್ಟು ನಾನು ಪರ್ಸ್ನಲ್ಲಾಗಿ ತೊಗೊಂಡಿರುವಂತಹ ಕೋರ್ಸ್ದು, ಮತ್ತು ಇನ್ನೊಂದು ಬಂದುಬಿಟ್ಟು ಆಫೀಸ್ ಕಡೆಯಿಂದ. ಸೊ ನಾನು ಈ ಮೊದಲೇ ಹೇಳಿದ್ದೀನಿ, ಆಫೀಸಲ್ಲಿ ಯಾವತ್ತಿನ ದಿನ ಮೀಟಿಂಗ್ ಇಡ್ತಾರೆ ಮಧ್ಯದಲ್ಲಿ ಅಥವಾ ಟ್ರೈನಿಂಗ್ ಇಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಈವನ್ ನಮಗೆ ರಜಾ ಇದ್ದಿದ್ದ ದಿನವೂ ಸಹ ಮೀಟಿಂಗು ಅಥವಾ ಟ್ರೈನಿಂಗು ಆ ಥರ ಎಲ್ಲ ಇಡೋದುಂಟು. ಸೊ ಅವರು ಆ ಥರ ಇಟ್ಟರೆ ನಾವು ಕಂಪಲ್ಸರಿ ನಾವು ಅದನ್ನು ಅಟೆಂಡ್ ಮಾಡಲೇಬೇಕು. ಹಾಗಾಗಿ ನಾಳೆ ಎರಡಿದೆ ಮೀಟಿಂಗು, ನನ್ನ ಕಡೆ ಅಂದರೆ ಪರ್ಸ್ನಲ್ ಕಡೆಯಿಂದ ಒಂದು, ಮತ್ತು ಆಫೀಸ್ ಕಡೆಯಿಂದ ಒಂದು. ಅದೆರಡು ಮೀಟಿಂಗ್ ಬಿಟ್ಟು ಆ್ಯಕ್ಚುಲಿ ಬೆಳಗ್ಗೆನೆ ನಾನೊಂದು ಟಾಸ್ಕ್ ಸಹ ಮಾಡಬೇಕಂದ್ರೆ ನನಗೆ ಅಂತ ಅಸೈನ್ ಮಾಡಿರೋದು. ಸೊ ಅದನ್ನು ಮಾಡಿ ಮುಗಿಸಿ ಮತ್ತು ಬೆಳಗ್ಗೆ ಅಫ್ಕೋರ್ಸ್ ನನಗೇನು ಯಾವತ್ತು ಸ್ವಲ್ಪ ಜಾಸ್ತಿ ಹೊತ್ತು ಮಲಗೋದಕ್ಕೆ ಚಾನ್ಸೇ ಸಿಗಲ್ಲ. ಯಾಕೆಂತಂದರೆ ನನಗೆ ಪ್ರತಿ ಬುಧವಾರ ಮತ್ತು ಗುರುವಾರ ರಜಾ ಇರುತ್ತೆ, ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಮತ್ತು ಮಗನಿಗೆ ಶನಿವಾರ ಭಾನುವಾರ ರಜಾ ಇರುತ್ತೆ. ಸೊ ಹಾಗಾಗಿ ಶನಿವಾರ ಭಾನುವಾರ ಅವ್ರಿಗೆ ರಜಾ ಇದ್ದಿದ್ದ ದಿನ ನನಗೆ ಕೆಲಸ ಇರೋದ್ರಿಂದ ನಾನು ಬೇಗ ಹೇಳಬೇಕು. ಮತ್ತು ಬುಧವಾರ ಗುರುವಾರ ನನಗೆ ರಜಾ ಇದ್ರೂ ಅವರಿಬ್ಬರು ಬೇಗ ಹೋಗಲೇಬೇಕು, ಹಾಗಾಗಿ ಬೇಗ ಹೇಳಲೇಬೇಕು. ಸೊ ಹಾಗಾಗಿ ಒಂದಿನೂ ಎಕ್ಸ್ಟ್ರಾ ಮಲಗ್ತೀನಿ ಅನ್ನೋದು ಸಾಧ್ಯ ಆಗಲ್ಲ ನನಗೆ. ಸೊ ಹಾಗಾಗಿನೇ ನಾನು ರಾತ್ರಿನೇ ಆದಷ್ಟು ಬೆಳಗ್ಗೆ ಏನು ಮಾಡಬೇಕು ಅಂತ ಹೇಳಿ ಐಡಿಯಾ ಎಲ್ಲ ಮಾಡಿಟ್ಕೊಂಡು ಅದಕ್ಕೆ ತರಕಾರಿ ಏನು ಬೇಕು ಎಲ್ಲವನ್ನು ಪ್ರಾಪರಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಸೊ ದಟ್ ಬೆಳಗ್ಗೆ ಎದ್ದಾಗ ತುಂಬ ಗಡಿ ಬಿಡಿ ಮಾಡ್ಕೊಳ್ಳದೆ ತಿಂಡಿನ ಆರಾಮಾಗಿ ಮಾಡ್ಬೋದು ಅಂತ ಹೇಳಿ. ಸೊ ಆಗಲೇ ಹೇಳಿದಾಗೆ ನಾನು ನಾಳೆ ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಟ್ನಿ ಆಲ್ರೆಡಿ ಮಾಡಿಟ್ಟಿದ್ದೀನಿ ಫ್ರಿಡ್ಜಲ್ಲಿ, ಅದ್ರ ಜೊತೆಗೆ ಸಾಂಬಾರಿಗೆ ಬೇಕಾಗಿರುವಂಥ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಸ್ ವೆಲ್ ಆ್ಯಸ್ ನಾಳೆ ನಾನು ಪನ್ನೀರ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅಫ್ಕೋರ್ಸ್ ಬರೀ ಪನ್ನೀರ್ ಹಾಕಲ್ಲ, ವೆಜಿಟೇಬಲ್ಸನ್ನು ಹಾಕಿ. ಸೊ ಹಾಗಾಗಿ ಅದಕ್ಕೆ ಸಹ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ, ಅಂದರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ. ಸೊ ಬೆಳಗ್ಗೆ ಎದ್ದು ಜಸ್ಟ್ ಒಗ್ಗರಣೆ ಮಾಡೋ ಅಷ್ಟು ಮಾತ್ರ ಬಾಕಿ ಇದೆ. ಸೊ ಬೇಗ ಬೇಗ ಮಾಡಬೇಕು ಬೆಳಗ್ಗೆ ಎದ್ದಿದ ತಕ್ಷಣ. ಬೆಳಗ್ಗೆ ಒಂದು 6:30 ಆ ರೀತಿ ಹೇಳ್ತೀನಿ ನಾನು. ಸೊ ಅದಾದಮೇಲೆ ಆಲ್ಮೋಸ್ಟ್ ಲೈಕ್ 8:30-9:00 ಆಗದೆ ಗೊತ್ತಾಗಲ್ಲ. ಎವ್ರಿ ಡೇ ಲೈಕ್ ತುಂಬ ಕೆಲಸ ಇರುತ್ತೆ. ಸೊ ಅದನ್ನು ಮಾಡೋದ್ರಲ್ಲೇ ಮುಗ್ದೋಗುತ್ತೆ. ಸೊ 9:00 ಮೇಲೆ ನನಗೇನಾದರೂ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಮೀ ಟೈಮ್ ಥರ ಬ್ರೌಸ್ ಮಾಡೋದು ಅಥವಾ ಯಾವುದಾದ್ರೂ ಯೂಟ್ಯೂಬ್ ವೀಡಿಯೋಸ್ ನೋಡೋದು ಅಥವಾ ಅಪ್ಪ ಅಮ್ಮಂಗೆ ಕಾಲ್ ಮಾಡೋದು ಅಥವಾ ಅಕ್ಕಂಗೆ ಕಾಲ್ ಮಾಡೋದು ಆ ರೀತಿ ಸ್ಪೆಂಡ್ ಮಾಡ್ತೀನಿ. ಸೊ ಎನಿ ಹೌ ನೀವೆಲ್ಲದನ್ನು ನೋಡ್ತಾ ಹೋಗ್ತೀರಾ. ಸೊ ಯಾ, ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಈಗ ಬಂದುಬಿಟ್ಟು ಟೈಮು 6:39 ಆಗಿದೆ, 6:15 ಇದೆ ಇವತ್ತು. ಸೊ ಎಲ್ಲ ರೆಡಿ ಇತ್ತಲ್ಲ, ಸೊ ಹಾಗಾಗಿ ಏನೂ ಟೆನ್ಷನ್ ಇಲ್ಲ. ಬೆಳಗ್ಗೆ ಎದ್ದು ಇವಾಗ ತಿಂಡಿ ಮಾಡಬೇಕು. ಅಫ್ಕೋರ್ಸ್ ನಾನು ನಿನ್ನೆ ಮೆನು ಹೇಳಿದ್ದೀನಿ, ಲೈಕ್ ಇಡ್ಲಿಗೆ ಆಡ್ಸಿಟ್ಟಿದ್ದೀನಿ, ಸಾಂಬಾರು ಮಾಡಬೇಕು, ಚಟ್ನಿ ಇದೆ. ಅದರ ಜೊತೆಗೆ ನಾನು ನನಗೆ ಪನ್ನೀರ್ ಸ್ಯಾಂಡ್ವಿಚ್ ಮಾಡ್ಕೊತಾ ಇದ್ದೀನಿ, ಪನ್ನೀರ್ ಬುರ್ಜಿ ಮಾಡಿಬಿಟ್ಟು ಅದರಲ್ಲಿ ಸ್ಯಾಂಡ್ವಿಚ್ ಮಾಡ್ಕೊತಾ ಇದ್ದೀನಿ. ಸೊ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಯಾಕೆ ಅಂತಂದರೆ ತುಂಬ ಬೆಳಗ್ಗೆನೇ ಎದ್ದಿದ ತಕ್ಷಣ ಮಾತಾಡ್ತಾ ಕೂತ್ಕೊಂಡ್ರೆ ಕೆಲಸಗಳೆಲ್ಲ ಲೇಟ್ ಆಗುತ್ತೆ. ಸೊ ಹಾಗಾಗಿ ಒಂದೊಂದಾಗಿ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಡೇ.
ಮಾರ್ನಿಂಗ್ ಸಮತ್. ಗುಡ್ ಮಾರ್ನಿಂಗ್. ಏನಕ್ಕೆ ನಿನಗೆ ಕೋಪ ಬರುತ್ತೆ? ಯಾಕೆ ಹಾಕ್ತೀನಿ? ಯಾಕೆ ಹಾಕ್ಬಾರ್ದು? ಎಲ್ಲ ರೆಡಿನಾ ಸ್ಕೂಲ್ಗೆ? ಮತ್ತೆ ಇನ್ನೇನು ಸಮಾಚಾರ? ಏನಾದರೂ ಓದೋದಕ್ಕೆ ಟಿಪ್ಸ್ ಕೊಡು ನಿನ್ನ ಥರ ಹುಡುಗರಿಗೆ. ಏನಿಲ್ಲ, ಬಾ ಪ್ರೇಮಿಗೆ ಬಾ. ನೀನು ಯಾಕೆ ಆ ಕಡೆ ಹೋಗ್ತಾ ಇದ್ದೀನಿ? ಈ ಕಡೆ ಬನ್ನಿ. ಹಾಂ, ಆಮೇಲೆ ಇನ್ನೇನು ಸಮಾಚಾರ? ಸರಿ. ಏ ಯಾಕೆ ಹಾಕ್ತೀನಿ ಕಣ, ಯಾಕೆ ಹಾಕ್ತೀನಿ ಕಣ, ಯಾಕೆ ಹಾಕ್ತೀನಿ ಕಣ. ಸರಿ, ಸಿಗ್ಬೇಕಾ ರೆಡಿ ಹಾಕು. ಹಾಕೆ ಹಾಕ್ತೀನಿ. ಕುಕ್ಕರ್ ಕೂಗಿದೆ, ಸ್ವಲ್ಪ ಆರಬೇಕು. ಅದಾದಮೇಲೆ ರುಬ್ಬಿಟ್ಕೊಂಡಿದ್ದೀನಿ ಸಾಂಬಾರ್ಗೆ. ಸೊ ಕುಕ್ಕರ್ ಕೂಗಿದ ತಕ್ಷಣ ನಾನು ಸಾಂಬಾರು ಮಾಡ್ತೀನಿ. ಅದಾದಮೇಲೆ ಇದನ್ನು ಚಟ್ನಿ ಸಹ ರೆಡಿ ಇದೆ. ಸೊ ಚಟ್ನಿನೂ ರೆಡಿ ಇದೆ. ಸೊ ಇಡ್ಲಿನೂ ಆಲ್ಮೋಸ್ಟ್ ಇವಾಗ 10 ನಿಮಿಷದ ಮೇಲಾಗಿದೆ ಇಟ್ಟು. ಸೊ ಇಡ್ಲಿನೂ 10 ನಿಮಿಷದ ಮೇಲಾಗಿದೆ ಇಟ್ಟು. ಸೊ ಇನ್ನೊಂದು 5-10 ನಿಮಿಷ ಎಕ್ಸ್ಟ್ರಾ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತಂದ್ಬಿಟ್ಟು ಇಟ್ಟಿದ್ದೀನಿ ಸಿಮ್ ಮಾಡಿ. ಸೊ ಅದು ಆದಮೇಲೆ ನನ್ನ ತಿಂಡಿ ಕಾರ್ಯಕ್ರಮ ಅವರಿಗೆ ಮುಗಿಯುತ್ತೆ. ಅದಾದಮೇಲೆ ನಂದನ್ನು ಸ್ಟಾರ್ಟ್ ಮಾಡಬೇಕು. ಯೂಶ್ವಲಿ ನಾನು ಸಮರ್ಥು ಸ್ಕೂಲಿಗೆ ಹೋದ್ಮೇಲೆ ನಾನು ನನ್ನ ತಿಂಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಅದು ಅವ್ನು ಹೋಗಿದ ತಕ್ಷಣ ನಾನು ಆಲ್ಮೋಸ್ಟ್ ವಿತಿನ್ 5-10 ಮಿನಿಟ್ಸಲ್ಲಿ ನಂದು ಆಗೋಗುತ್ತೆ. ಅದಾದಮೇಲೆ ನಾನು ಕುತ್ಕೊಂಡು ತಿಂತೀನಿ. ಸೊ ಯಾ, ಇವತ್ತು ತುಂಬಾ ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಏನೇನೋ ಕೆಲಸಗಳಿದೆ, ಮೀಟಿಂಗ್ಸ್ ಇದೆ, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಮಾಡುವಂಥದ್ದು ತುಂಬ ಇದೆ, ಕ್ಲೀನಿಂಗ್ ಸಹ ಇದೆ. ಆ್ಯಕ್ಚುಲಿ ನಂದು ಅಡುಗೆ ಮನೆ ಪೂರ್ತಿ ನಾನು ಆಗಾಗ ಕೆಬಿಸ್ಕೊಂಡ್ಬಿಡ್ತೀನಿ. ಅಂದರೆ ಅರ್ಜೆಂಟಲ್ಲಿ ಇರ್ತೀವಲ್ಲ. ಸೊ ಡೇ ಟು ಡೇನಲ್ಲಿ ಎಲ್ಲ ಪ್ರಾಪರಾಗಿ ಅದೇ ಪ್ಲೇಸಲ್ಲಿ ಇಡೋದಕ್ಕೆ ಒಂದು ಸ್ವಲ್ಪ ಒಂದೊಂದು ದಿನ ಮಿಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ದಿನ ಆದಂಗೆ ಎಲ್ಲ ಮೆಸ್ಅಪ್ ಆಗಿಬಿಟ್ಟಿರುತ್ತೆ. ಸೊ ನನಗೇನು ಬೇಕೋ ಅದು ಅರ್ಜೆಂಟಲ್ಲಿ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಇವತ್ತು ಪೂರ್ತಿ ಎಂಟೈರ್ ನಂದು ಕಿಚನ್ ಏನಿದೆ ಅದನ್ನು ಪ್ರಾಪರಾಗಿ ಆರ್ಗನೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ರ್ಯಾದರ್ ದ್ಯಾನ್ ಕ್ಲೀನಿಂಗ್, ಆರ್ಗನೈಸ್ ಮಾಡಬೇಕು. ಅಫ್ಕೋರ್ಸ್ ಚಿಕ್ಕ ಪುಟ್ಟ ಕ್ಲೀನಿಂಗ್ ಏನಾದರೂ ಇದ್ದರೆ ಅದನ್ನು ಮಾಡ್ತೀನಿ ಕೈ ಸಮೇತ. ಬಟ್ ಅದನ್ನು ಬಿಟ್ಟರೆ ಇಲ್ಲಿ ಆ್ಯಕ್ಚುಲಿ ಡಬ್ಬಾಗಳೇನಿದೆ ಅದನ್ನು ಮಾತ್ರ ಸ್ವಲ್ಪ ಆರ್ಗನೈಸ್ ಮಾಡಿ ಇಟ್ಕೋಬೇಕು. ಮತ್ತು ಪಾತ್ರೆಗಳು ಅಷ್ಟೇ. ನಮ್ಮನೆ ಕೆಲಸದವ್ರು ಬರ್ತಾರಲ್ಲ, ಆ್ಯಕ್ಚುಲಿ ನಂದೇ ತಪ್ಪು. ಟಬ್ಬು ಬಂದುಬಿಟ್ಟು ನಾನು ಅವರಿಗೆ ಕೊಡೋದು ತುಂಬ ಚಿಕ್ಕದಿದೆ, ಸ್ವಲ್ಪ ಅದಕ್ಕಿಂತ ಎಕ್ಸ್ಟ್ರಾನೇ ಆಗುತ್ತೆ ನಮ್ಮನೆಯಲ್ಲಿ ಪಾತ್ರೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ಬೆಳೆದಂಗೆ ಟಬ್ಬಲ್ಲಿ ಜಾಗ ಇರಲ್ಲ ಅಂತಂದ್ಬಿಟ್ಟು ಎಲ್ಲೆಲ್ಲಿ ಜಾಗ ಸಿಗುತ್ತೋ ಶೆಲ್ಫಲ್ಲಿ ಅಲ್ಲೆಲ್ಲ ಇಟ್ಬಿಡ್ತಾರೆ. ಮತ್ತು ಸ್ಟ್ಯಾಂಡಲ್ಲೆಲ್ಲ ಇಟ್ಬಿಡ್ತಾರೆ. ಆಮೇಲೆ ಎಲ್ಲಿ ಇಡೀ ಶೆಲ್ಫಲ್ಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲ ಇಟ್ಬಿಟ್ಟಿರ್ತಾರೆ. ಸೊ ಕೆಲವೊಂದು ಸಲ ಆ ಥರ ಮಾಡೋದವರು ನನಗೆ ತೊಂದರೆ ಆಗುತ್ತೆ. ಯಾಕೆಂತಂದರೆ ಈಗ ಡಬ್ಬಿ ಇರುತ್ತೆ, ಮುಚ್ಚಳ ಇರಲ್ಲ, ಮುಚ್ಚಳ ಎಲ್ಲ ಇಟ್ಬಿಟ್ಟಿರ್ತಾರೆ. ಮತ್ತು ತಟ್ಟೆ ಸ್ಟ್ಯಾಂಡಲ್ಲಿ ನಾನು ಆ್ಯಕ್ಚುಲಿ ಒಂದು ತಟ್ಟೆ ಸ್ಟ್ಯಾಂಡಲ್ಲಿ ಬರೀ ಊಟದ ತಟ್ಟೆ ಇಟ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಸ್ಟ್ಯಾಂಡಲ್ಲಿ ಬರೀ ಪ್ಲೇಟ್ಸನ್ನು ಇಟ್ಕೊಂಡಿದ್ದೀನಿ. ಅವರೆರಡೂ ಮಿಕ್ಸ್ ಮಾಡಿ ಎರಡು ಕಡೆಯೂ ಇಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನನಗೆ ಊಟದ ತಟ್ಟೆ ಸ್ಟ್ಯಾಂಡಲ್ಲಿ ಊಟದ ತಟ್ಟೆ ಇಡೋದಕ್ಕೆ ಆಗ್ತಿರಲ್ಲ, ಮತ್ತು ಆ ಕಡೆಯೂ ಅದೇ ಥರ ಪ್ರಾಬ್ಲಮ್ ಆಗ್ತಿರುತ್ತೆ. ಸೊ ಆ ಒಂದು ಪ್ರಾಬ್ಲಮಿಂದ ಏನಾಗುತ್ತೆ, ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿಬಿಟ್ಟಿರುತ್ತೆ ನಮ್ಮ ಮನೆಯಲ್ಲಿ ಎಂಟೈರ್ ಆಗಿ. ಅಫ್ಕೋರ್ಸ್ ಅದು ನನ್ನಿಂದಲೇ ನಾನೇ ಮಾಡ್ತಿರೋ ತಪ್ಪು. ಅಫ್ಕೋರ್ಸ್ ನಾನು ಇನ್ನೊಂದು ಟಬ್ಬನ್ನು ತೊಗೊಬಂದು ಅವ್ರಿಗೆ ಪ್ರಾಪರಾಗಿ ಒಂದು ಸ್ವಲ್ಪ ದೊಡ್ಡ ಟಬ್ ಕೊಟ್ಬಿಟ್ರೆ ಅವ್ರ ಪಾಡಿಗೆ ಅವರು ಬೆಳಗ್ಗೆ ಅದರೊಳಗೆ ಇಟ್ಕೊತಾರೆ. ಅದು ನಾನೇ ಮಾಡಬೇಕಂತ ಹೊರಗಡೆ ಹೋದಾಗ ಜ್ಞಾಪಕನೇ ಬರಲ್ಲ. ಸೊ ಈ ಸಲ ಯಾವಾಗಲಾದರೂ ಹೊರಗಡೆ ಹೋದಾಗ ಡೆಫಿನೆಟ್ಲಿ ಐ ವಿಲ್ ಗೆಟ್ ದೆಮ್ ಒನ್ ಬಿಗ್ ಟಬ್. ಯಾ, ಹಿಂಗೆ ಹೋಗ್ತಾ ಇರುತ್ತೆ. ಸೊ ಲೆಟ್ ಮೀ ಡೂ ಮೈ ಬ್ರೇಕ್ಫಾಸ್ಟ್ ಬೇಗ ಬೇಗ. ಸ್ವಲ್ಪ ನಾನು ಗಟ್ಟಿನೇ ಇಟ್ಟಿದ್ದೀನಿ, ತುಂಬ ತೆಳ್ಳಗೆ ಮಾಡಿಲ್ಲ. ಅಂದರೆ ಹೋಟ್ಲ ರೀತಿ ಮಾಡಿಲ್ಲ. ಯಾಕೆಂತಂದರೆ ತೆಳ್ಳಗೆ ಮಾಡಿದ್ರೆ ಮತ್ತೆ ಖರ್ಚಾಗೋದು ಕಷ್ಟ, ಆಮೇಲೆ ಒಳ್ಳೊಳ್ಳೆ ಸಾರ ಎಲ್ಲ ಇರಲ್ಲ. ಸೊ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ, ಅಂದರೆ ಅಫ್ಕೋರ್ಸ್ ಅದರಲ್ಲಿ ಸಾಕಷ್ಟು ತರಕಾರಿಗಳನ್ನು ಆ್ಯಡ್ ಮಾಡಿದ್ದೀನಿ ತುಂಬ ಗಟ್ಟಿ ಆಗಲಿ ಅಂತಲೇ. ಸೊ ಯಾವ್ಯಾವ ರೀತಿಯಲ್ಲಿ ನಾನು ನನ್ನ ಫ್ಯಾಮಿಲಿಗೆ ತರಕಾರಿಯನ್ನು ತಿನ್ನಿಸ್ಬೋದು ಆ ರೀತಿಯಲ್ಲೆಲ್ಲ ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀನಿ ನಾನು ಯಾವಾಗ್ಲೂ. ಸರಿ, ಇದೆ ಸೊ ಈಗ ಒಗ್ಗರಣೆ ಹಾಕಿದ್ರೆ ನಮ್ಮ ಸಾಂಬಾರ್ ಕಾರ್ಯಕ್ರಮ ಮುಗಿಯುತ್ತೆ.
ಸಮರ್ಥ ಸ್ಕೂಲ್ಗೆ ಹೋದ್ಮೇಲೆ ನಾನು ನನ್ನ ಒಂದು ಪನ್ನೀರ್ ಬುರ್ಜಿ ಸ್ಯಾಂಡ್ವಿಚನ್ನು ಮಾಡ್ಕೊಂಡಿದ್ದೆ. ಸೊ ಅದರ ಒಂದು ರೆಸಿಪಿಯನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಫೈನಲಿ ಬೇಸಿಕ್ಕಾದ ಕ್ಲೀನಿಂಗ್ ಏನಿದೆ ಮನೇದು ಮುಗೀತು. ಕೆಲಸದವರು ಬಂದಿದ್ದರು, ಪಾತ್ರೆ ಎಲ್ಲ ಬೆಳಗಿಟ್ಬಿಟ್ಟು ಹೋಗಿದ್ದಾರೆ. ಸೊ ಈಗ ಅದನ್ನೆಲ್ಲ ಜೋಡಿಸ್ಬೇಕು. ಆ್ಯಂಡ್ ಮನೆ ನೋಡಿದ್ರೆ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ. ಯಾಕೆಂತಂದರೆ ಆ್ಯಕ್ಚುಲಿ ಸೋಫಾ ಆಗಿರ್ಬೋದು ಅಥವಾ ದೀವಾನ್ ಆಗಿರ್ಬೋದು ಮತ್ತು ಈ ಸೋಫಾ ಆಗಿರ್ಬೋದು ಎಲ್ಲದನ್ನು ಪ್ರಾಪರಾಗಿ ಒದ್ರಬಿಟ್ಟು ಮತ್ತೆ ಎಲ್ಲ ಸೆಟ್ ಮಾಡಿದ್ದೀನಿ. ಸೊ ಹಾಗಾಗಿ ನೀಟಾಯಿತು ಆ್ಯಂಡ್ ಕಸನೂ ಕ್ಲೀನಾಗಿ ಗುಡಿಸಿ ಒಡಿಸಿ ಎಲ್ಲ ಮಾಡಾಯಿತು. ಸೊ ಕ್ಲೀನಾಗಿರೋ ಮನೆ ಇದ್ದಾಗ ಒಂಥರ ಮನಸ್ಸಿಗೂ ಸಹ ತುಂಬ ಖುಷಿ ಇರುತ್ತೆ, ಹುಮ್ಮಸ್ಸಿರುತ್ತೆ, ಏನೇನಾದರೂ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅದ್ರ ಜೊತೆಗೆ ನಾನೀಗ ಆ್ಯಕ್ಚುಲಿ ವೀಕೆಂಡಲ್ಲಷ್ಟೇ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳಿ ವೀಕ್ ಡೇಸಲ್ಲಿ ತುಂಬ ಆಕ್ಯುಪೈಡ್ ಆಗಿಬಿಟ್ಟಿರ್ತೀನಿ. ಎಸ್ಪೆಷಲಿ ಬ್ಯಾಕ್ ಟು ಬ್ಯಾಕ್ ತುಂಬ ಏನಾದರೂ ವೀಕ್ ಡೇಸಲ್ಲಿ ಆ್ಯಕ್ಚುಲಿ ತುಂಬ ಏನಾದರೂ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬುಕ್ ಆಗಿದ್ರಂತೂ ಆಲ್ಮೋಸ್ಟ್ ಲೈಕ್ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಸೀಟ್ ಬಿಟ್ಟು ಎದ್ದೇಳೋದಕ್ಕೆ ಟೈಮ್ ಇರಲ್ಲ. ಸೊ ಆ ರೀತಿ ಇರುತ್ತೆ ನನ್ನ ಕೆಲಸ. ಸೊ ಹಾಗಾಗಿ ನಾನು ವೀಕೆಂಡಲ್ಲಿ ಆದಷ್ಟು ಸಹ ಸ್ವಲ್ಪ ಟೈಮ್ ತೊಗೊಂಡು ಎಲ್ಲ ಅಂದರೆ ಬೇಸಿಕ್ ಆಗಿ ಏನೇನು ಮಾಡಬೇಕು ನೆಕ್ಸ್ಟ್ ವೀಕ್ ತನಕ ನಡೆಯೋ ಥರ ಏನೇನು ಪ್ರಿಪ್ರೇಷನ್ ಬೇಕೋ ಎಲ್ಲನೂ ಮಾಡ್ಕೊತೀನಿ. ಜನ್ರಲಿ ಖಂಡಿತ ನಾನು ಬಾತ್ರೂಮ್ ಕ್ಲೀನ್ ಮಾಡೋದನ್ನು ಮಾಡೇ ಮಾಡ್ತೀನಿ ವೀಕೆಂಡಲ್ಲಿ. ಎವ್ರಿ ವೀಕು ಬಾತ್ರೂಮ್ ಕ್ಲೀನಿಂಗ್ ಇರುತ್ತೆ. ಅದಾದಮೇಲೆ ಆ್ಯಕ್ಚುಲಿ ಬಟ್ಟೆನ ನಾನು 3 ದಿವಸಕ್ಕೆ ಅಥವಾ 4 ದಿವಸಕ್ಕೆ ಒಂದ್ಸಲ ಹಾಕೋದು. ಯಾಕೆಂತಂದರೆ ಎವ್ರಿ ಡೇ ಹಾಕೋದ್ರಿಂದ ಲೈಕ್ ಜಸ್ಟ್ ಒನ್ ಸೆಟ್ ಆಫ್ ಬಟ್ಟೆ ಮಾತ್ರ ಬೀಳುತ್ತೆ. ಆ್ಯಂಡ್ ನಮ್ಮ ಒಂದು ವಾಷಿಂಗ್ ಮಿಷಿನ್ ಕೆಪಾಸಿಟಿ ಸಹ ಸ್ವಲ್ಪ ಜಾಸ್ತಿನೇ, ಅಂದರೆ 8 kg ಹತ್ತಿರ ಇದೆ. ಸೊ ಹಾಗಾಗಿ ಅಷ್ಟು ಬೇಕಾಗಲ್ಲ, ಅಂದರೆ ಒಂದೆರಡು ಮೂರು ದಿನ ನಾವು ಒಟ್ಟಿಗೆ ಹಾಕಿದ್ರೂ ತಡೆಯುತ್ತೆ, ಅಂದರೆ ಒಂದು ಲೋಡ್ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ನಾನು 2-3 ದಿವಸಕ್ಕೆ ಒಂದ್ಸಲನೇ ಹಾಕ್ತೀನಿ. ಹಾಗಾಗಿ ವೀಕೆಂಡಲ್ಲಿ ಜನ್ರಲ್ ಆಗಿ ನಾನು ವಾಷಿಂಗ್ ಏನಾದರೂ ಇದ್ದರೆ ಅದನ್ನು ಹಾಕ್ತೀನಿ. ಪ್ಲಸ್ ಮೇಲ್ಗಡೆ ಒಣಗಿಸಿದ್ದನ್ನೆಲ್ಲ ಎತ್ತುಬಿಟ್ಟು ಮಡಿಸಿರೋ ಇಡೋದನ್ನು ನಾನು ವೀಕೆಂಡಲ್ಲಿ ಮಾಡ್ತೀನಿ. ಯಾಕೆಂತಂದರೆ ವೀಕ್ ಡೇಸಲ್ಲಿ ನನಗೆ ಮೋಸ್ಟ್ ಆಫ್ ದ ಟೈಮ್ ಆಗೋದಿಲ್ಲ. ಸೊ ಹಾಗಾಗಿ ಮಧ್ಯದಲ್ಲಿ ನಾನು ತೆಗೆದ್ರೂ ಸಹ ಅದನ್ನೆಲ್ಲ ಒಂದು ಕಡೆ ಗಂಟು ಕಟ್ಟಿ ಇಡೋದುಂಟು. ಅದನ್ನು ವೀಕೆಂಡಲ್ಲಿ ನಾನು ಕೂತ್ಕೊಂಡು ಅದನ್ನೆಲ್ಲ ಮಾಡಿಸಿಡ್ತೀನಿ. ಅದು ಬಿಟ್ಟರೆ ಆ್ಯಕ್ಚುಲಿ ನೆಕ್ಸ್ಟ್ ಬಂದುಬಿಟ್ಟು ತರಕಾರಿ. ತರಕಾರಿನಲ್ಲಿ ಎಸ್ಪೆಷಲಿ ನಾನು ಈ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಕರಿಬೇವಿನ ಸೊಪ್ಪಾಗಿರ್ಬೋದು, ಅದನ್ನೆಲ್ಲ ವೀಕೆಂಡಲ್ಲಿ ಸ್ವಲ್ಪ ಸಾರ್ಟ್ ಔಟ್ ಮಾಡಿ ಇಟ್ಕೊತೀನಿ. ಕ್ಲೀನಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ತೊಟ್ಟುಗಿಟ್ಟು ಏನೋ ಬಿಡಿಸೋದಿದ್ರೆ ಬಿಡಿಸ್ಬಿಟ್ಟು ಮೆಣಸಿನಕಾಯಿ ಇದೆಲ್ಲ ಅದೆಲ್ಲ ಮಾಡಿಟ್ಕೊತೀನಿ. ಅದ್ಬಿಟ್ರೆ ಆ್ಯಕ್ಚುಲಿ ನನ್ನ ಹತ್ರ ಏನು ತರಕಾರಿ ಪ್ರೆಸೆಂಟ್ಲಿ ಇದೆ, ಯಾಕೆಂದರೆ ಫ್ರಿಡ್ಜಲ್ಲಿ ಒಟ್ಟಿಗೆ ಹಾಕ್ಬಿಟ್ಟಿರ್ತೀವಿ. ಸೊ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ಫ್ರಿಡ್ಜಲ್ಲಿ ಯಾವುದಿದೆ ಅನ್ನೋದೇ ಮರ್ತೋಗಿರುತ್ತೆ ನಮಗೆ. ಸೊ ಹಾಗಾಗಿನೇ ನಾವು ಓಕೆ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಬಂದಿದ್ರು ಫ್ರಿಡ್ಜಲ್ಲಿ ಒಂದೊಂದ್ಸಲ ಕೇರ್ಲೆಸ್ಸಲ್ಲಿ ನಾವು ನೋಡಿರಲ್ಲ ಅಥವಾ ಅರ್ಜೆನ್ಸಿನಲ್ಲಿ ನೋಡಿರಲ್ಲ. ಸೊ ಹಾಗಾಗಿ ವೇಸ್ಟ್ ಆಗೋದು ತುಂಬ ಸಲ ಆಗಿದೆ ಈ ಹಿಂದೆ ಸಹ ನನಗೆ. ಸೊ ಹಾಗಾಗಿ ಅದರಿಂದ ನಾನು ಪಾಠ ಕಲ್ತ್ಕೊಂಡು ಈಗೀಗ ಏನು ಮಾಡ್ತೀನಿ ಅಂತಂದರೆ ತರಕಾರಿ ತಂದಿದ ತಕ್ಷಣ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಬಿಡ್ತೀನಿ ಏನೇನು ತಂದಿದ್ದೀನಿ, ಏನೇನಿದೆ ಫ್ರಿಡ್ಜ್ ಒಳಗೆ ಅಂತ ಹೇಳಿ. ಸೊ ದಟ್ ನನಗೊಂದು ಐಡಿಯಾ ಇರುತ್ತೆ ಏನೇನಿದೆ ಅಂತ ಹೇಳಿ. ಅದ್ರ ಜೊತೆಗೆ ನಾನು ಈ ಥರ ವೀಕೆಂಡ್ ಇದ್ದಾಗ ಏನು ಮಾಡ್ತೀನಿ ಅಂತಂದರೆ ಒಂದು ರೌಂಡ್ ಸುಮ್ಮನೆ ಹಾಗೆ ಮತ್ತೆ ಕಣ್ಣಾಡಿಸ್ತೀನಿ ಲೈಕ್ ಏನಿದೆ ಏನಿಲ್ಲ ಫ್ರಿಡ್ಜ್ ಒಳಗೆ ಅಂತ ಹೇಳಿ. ಯಾಕೆಂದರೆ ಮಧ್ಯದಲ್ಲಿ ರೊಟ್ಟಿ ಹಿಟ್ಟು ಅಥವಾ ಚಪಾತಿ ಹಿಟ್ಟು ದೋಸೆ ಹಿಟ್ಟು ಆ ಥರದ್ದು ಏನಾದರೂ ಸ್ವಲ್ಪ ಮಿಕ್ಕಿದೆ ಅಂತ ಹೇಳಿ ಅದನ್ನಾದರೂ ಇಟ್ಟಿದ್ರೆ ಮತ್ತೆ ಅದನ್ನು ಬಳಸೋ ಥರ ಇದ್ದಾಗ ಬಳಸ್ತೀನಿ. ಬಳಸೋ ಥರ ಇಲ್ಲ ಅಂತ ಅಂದಿದ್ದನ್ನೆಲ್ಲ ಡಿಸ್ಕಾರ್ಡ್ ಮಾಡಿ ಮತ್ತೆ ಒಂದ್ಸಲ ಒಂದು ರೌಂಡ್ ಸುಮ್ಮನೆ ಬೇಸಿಕ್ ಕ್ಲೀನಿಂಗ್ ಅಂದರೆ ತುಂಬ ಏನು ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಮೇಲ್ಮೇಲೇ ಒಂದು ಕ್ಲೀನಿಂಗ್ ಮಾಡಿದ್ರೆ ಫ್ರಿಡ್ಜು ಸಹ ಪ್ರಾಪರ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಮಾಡ್ತೀನಿ ಎವ್ರಿ ವೀಕು. ಅದು ಬಿಟ್ಟರೆ ತರಕಾರಿ ಇಲ್ಲ ಆ್ಯಕ್ಚುಲಿ ತುಂಬ ಕಮ್ಮಿ ಇದೆ, ಇನ್ನೊಂದು ವಾರ ಆಗೋ ತನಕ ಇಲ್ಲ ಅಂತ ಅನಿಸಿದ್ರೆ ಆಬ್ವಿಯಸ್ಲಿ ಎಲ್ಲ ತರಕಾರಿನೂ ಮತ್ತೆ ರಿಫಿಲ್ ಮಾಡ್ಕೊತೀನಿ. ಲೈಕ್ ನೆಕ್ಸ್ಟ್ ವೀಕ್ಗೆ ಏನು ಮಾಡ್ಬೋದು ಅಂತ ಹೇಳಿ ತರಕಾರಿ ತಂದುಬಿಟ್ಟು ಅದಾದಮೇಲೆ ನಾನು ಮೀಲ್ ಪ್ಲಾನ್ ಹಾಕ್ಕೊತೀನಿ. ಅಂದರೆ ಮೀಲ್ ಪ್ಲಾನ್ ಅಂತಂದರೆ ಬೆಳಗ್ಗೆ ತಿಂಡಿ ಏನು ಮಾಡ್ಬೋದು ಅಥವಾ ಮಧ್ಯಾಹ್ನಕ್ಕೆ ಯಾವ್ಯಾವ ತರಕಾರಿ ಇದೆ ಅಕಾರ್ಡಿಂಗ್ ಟು ದಟ್ ಯಾವತ್ತು ಏನು ಮಾಡ್ಬೋದು. ಅಂದರೆ ಅಫ್ಕೋರ್ಸ್ ಸೊಪ್ಪು ಮತ್ತು ಕೆಲವೊಂದಷ್ಟು ತರಕಾರಿ ಬೇಗ ಕೆಟ್ಟೋಗುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಬೇಗ ಬೇಗ ಮಾಡಿ ಮುಗಿಸೋ ಥರ ಪ್ಲಾನ್ ಮಾಡ್ಕೊತೀನಿ. ಇನ್ನು ಕೆಲವನ್ನ ಸ್ವಲ್ಪ ಲೇಟಾಗಿ ಮಾಡಿದ್ರೂ ನಡೆಯುತ್ತೆ, ಲೈಕ್ ಕೋಸ್ ಆಗಿರ್ಬೋದು ಅಥವಾ ಸ್ವಲ್ಪ ಬದನೆಕಾಯಿ ಆಗಿರ್ಬೋದು ಆ ಥರದ್ದೆಲ್ಲ ಸ್ವಲ್ಪ ದಿನ ಇಟ್ಟರೂ ನಡೆಯುತ್ತಲ್ವ. ಸೊ ಅದನ್ನೆಲ್ಲ ಸ್ವಲ್ಪ ಲೇಟಾಗಿ ನಾನು ಪ್ಲಾನ್ ಮಾಡ್ತೀನಿ ವೀಕಲ್ಲಿ. ಸೊ ಆ ಥರ ಮೀಲ್ ಪ್ಲಾನಿಂಗನ್ನು ಎವ್ರಿ ವೀಕು ಮಾಡ್ತೀನಿ ನಾನು, ಎವ್ರಿ ವೀಕೆಂಡು ಮಾಡ್ಕೊತೀನಿ. ಸೊ ದಟ್ ನನಗೆ ಟೆನ್ಷನ್ ಇರಲ್ಲ. ಆ್ಯಂಡ್ ಮೋರ್ ಓವರ್ ನಾನು ನಾಳೆ ಏನು ತಿಂಡಿ ಅಂತ ಹೇಳಿ ಅಕಾರ್ಡಿಂಗ್ ಟು ದಟ್ ನಾನು ಹಿಂದಿನ ದಿನವೇ ಸ್ವಲ್ಪ ಪ್ರಿಪೇರು ಮಾಡಿಟ್ಕೊಳ್ಳೋದ್ರಿಂದ ಅದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಮೀಲ್ ಪ್ಲಾನ್ ಏನಿದೆ ಅಂದರೆ ನನ್ನ ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ನನ್ನ ಡಯಟ್ ಪ್ಲಾನ್ ಏನಿದೆ ಅದನ್ನು ಸಹ ಮಾಡಿಟ್ಕೊತೀನಿ. ಸೊ ದಟ್ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಎಲ್ಲದನ್ನು ತರಿಸಿ ಇಟ್ಕೊಂಡ್ಬಿಡ್ತೀನಿ. ಮಧ್ಯದಲ್ಲಿ ಡೆಫಿನೆಟ್ಲಿ ನನಗೆ ಹೊರಗಡೆ ಹೋಗೋ ಅವಕಾಶ ಇರಲ್ಲ. ಆ್ಯಂಡ್ ಡನ್ಝೋನೋ ಅಥವಾ ಬ್ಲಿಂಕಿಟೋ ಏನಾದರೂ ಮಾಡ್ಕೋಬೋದು ಅಫ್ಕೋರ್ಸ್. ಏನಾದರೂ ತುಂಬ ಎಮರ್ಜೆನ್ಸಿ ಮರ್ತೋಗಿದೆ ಅಂತಂದರೆ ಮಾತ್ರ ನಾನು ಮಾಡ್ತೀನಿ. ಇಲ್ಲದೇ ಇದ್ದರೆ ಮೋಸ್ಟ್ ಆಫ್ ದ ಟೈಮ್ ನಾನು ಹೊರಗಡೆ ಹೇಗಿದ್ರು ಹೋಗೇ ಹೋಗ್ತೀವಿ ಈ ವೀಕೆಂಡಲ್ಲಿ. ಸೊ ಹಾಗಾಗಿ ಆವಾಗ ತರಿಸಿ ಇಟ್ಕೊತೀನಿ. ಸೊ ಅದನ್ನು ಬಿಟ್ಟರೆ ಆ್ಯಕ್ಚುಲಿ ಆಲ್ಟರ್ನೇಟಿವ್ ವೀಕಲ್ಲಿ ನಾನು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡೋದು ಮತ್ತು ಕರ್ಟನ್ಸನ್ನು ಒಗೆಯೋದಕ್ಕೆ ಹಾಕೋದು ಆ ಥರ ಮಾಡ್ಕೊತೀನಿ. ಕರ್ಟನ್ಸ್ ಆ್ಯಕ್ಚುಲಿ ನಾನು ಮಂತ್ಲಿ ಒನ್ಸ್ ಆ ಥರ ಒಗಿತೀನಿ ಅಷ್ಟೇ, ತುಂಬ ಒಗೆಯೋದಕ್ಕೆ ಹೋಗಲ್ಲ. ಯಾಕೆಂದರೆ ತುಂಬಾ ಒಗಿತಾ ಇದ್ದರೆ ತುಂಬ ಫೇಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆಗಾಗ ಒಗಿತಾ ಇರಲ್ಲ ಎಸ್ಪೆಷಲಿ ಕರ್ಟನ್ಸನ್ನು. ಅದರ್ವೈಸ್ ಬೆಡ್ಶೀಟನ್ನು ಒಂದು 15-20 ದಿನ ತನಕ ಬಿಡೋದುಂಟು. ಯಾಕೆಂತಂದರೆ ನಾನು ಆಗಲೇ ಹೇಳಿದಾಗೆ ತುಂಬ ಫೇಡ್ ಆಗಿಬಿಡುತ್ತೆ ಆಗಾಗ ಒಗಿತಾನೆ ಇದ್ದರೆ. ಸೊ ಹಾಗಾಗಿ ಅದು ಮಾಡ್ತೀನಿ ನಾನು. ಅದು ಬಿಟ್ಟರೆ
ವೀಕೆಂಡಲ್ಲಿ ಮತ್ತೇನು ಮಾಡಿಟ್ಕೊತೀನಿ ಅಂತಂದರೆ ಎಸ್ಪೆಷಲಿ ಒಗ್ಗರಣೆ ಡಬ್ಬಿನಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದ್ರೆ ಅಥವಾ ಬೇರೆ ಯಾವುದೇ ಡಬ್ಬಿನಲ್ಲಿ ಸ್ವಲ್ಪ ಐಟಮ್ಗಳು ಕಮ್ಮಿ ಆಗಿದೆ ಅಂತಂದರೆ ಅದು ಇದ್ದರೆ ಆಲ್ರೆಡಿ ನನ್ನ ಹತ್ರ ಪ್ಯಾಕೆಟ್ಸು ಒಂದು ಕಡೆ ಸ್ಟೋರ್ ಮಾಡಿಟ್ಟಿರ್ತೀವಲ್ಲ ಆ ಥರ ಇದ್ದರೆ ಅದನ್ನೆಲ್ಲ ರೀಫಿಲ್ ಮಾಡಿ ಇಟ್ಕೊತೀನಿ. ಯಾಕೆಂತಂದರೆ ಥ್ರೂ ಔಟ್ ದ ವೀಕ್ ನಾವು ಯಾವುದೇ ಒಂದು ಜಂಜಾಟ ಇಲ್ಲದೆ ಗಡಿಬಿಡಿ ಇಲ್ಲದೆ ಆರಾಮಾಗಿ ಮಾಡಬೇಕು ಕೆಲಸನ ಅಂತಂದಾಗ ಎವ್ರಿಥಿಂಗ್ ಶುಡ್ ಬಿ ಪ್ರಿಪೇರ್ಡ್ ಅಲ್ವಾ, ಎಸ್ಪೆಷಲಿ ಕಿಚನ್ ವೈಸು. ಯಾಕೆಂದರೆ ನಮ್ಮ ಮನೆಯಲ್ಲಿ ತುಂಬ ಆ್ಯಕ್ಟಿವ್ ಪ್ಲೇಸ್ ಅಂದರೆ ಕಿಚನ್ನೇ. ಸೊ ಹಾಗಾಗಿ ಆ ಪ್ಲೇಸನ್ನು ಆದಷ್ಟು ಆರ್ಗನೈಸ್ಡ್ ಆಗಿ ಅಥವಾ ಏನೇನು ಬೇಕೋ ಒಂದು ವಾರಕ್ಕೆ ನೆಕ್ಸ್ಟ್ ವೀಕ್ ತನಕ ನಡೆಯೋದಕ್ಕೆ ಏನೇನು ಬೇಕೋ ಎಲ್ಲದನ್ನು ಆಲ್ಮೋಸ್ಟ್ ನಾನು ಪ್ರಿಪೇರ್ ಮಾಡಿ ಇಟ್ಕೊತೀನಿ. ಸೊ ದಟ್ ಐ ಆಲ್ಸೋ ಫೀಲ್ ರಿಲ್ಯಾಕ್ಸ್ಡ್ ಯಾವಾಗ್ಲೂ. ಸೊ ಇದಿಷ್ಟನ್ನ ಮಾಡಿ ಇಟ್ಕೋಬೇಕು ಇವತ್ತು. ಆ್ಯಕ್ಚುಲಿ ನಾಳೆ ನಾನು ಒಂದು ದಿನ ಅದಕ್ಕೆ ಡೆಡಿಕೇಟ್ ಮಾಡ್ತೀನಿ. ಯೂಶ್ವಲಿ ಏನೇ ಆರ್ಗನೈಸ್ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಆ ಥರದ್ದೆಲ್ಲದನ್ನು ನಾನು ಒಂದಿನ ಇಟ್ಕೊತೀನಿ. ನೆಕ್ಸ್ಟ್ ಡೇ ಬಂದುಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಕ್ಕೆ ಇಟ್ಕೊತೀನಿ, ಜಾಸ್ತಿ ಏನು ಕೆಲಸ ಇಟ್ಕೊಳ್ಳಲ್ಲ. ಯಾಕೆಂತಂದರೆ ರಿಲ್ಯಾಕ್ಸ್ ಆಗೋದು ಸಹ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಎಸ್ಪೆಷಲಿ ವಾರ ಪೂರ್ತಿ ಕೆಲಸ ಮಾಡೋರಾದರೆ ಖಂಡಿತ ಖಂಡಿತ ವೀಕೆಂಡಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ತುಂಬ 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 ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ನಾನು ರಿಲ್ಯಾಕ್ಸ್ ಆಗೋದಕ್ಕೆ ಅಂತಂದರೆ ಐ ವಿಲ್ ಮೇಕ್ ಶೋರ್ ಯಾವುದಾದ್ರೂ ನನಗೆ ಇಷ್ಟ ಆಗುವಂತಹ ಮೂವಿ ಆಗಿರ್ಬೋದು ಅಥವಾ ಸೀರೀಸ್ ಆಗಿರ್ಬೋದು ಅದನ್ನು ಡೆಫಿನೆಟ್ಲಿ ಡೆಫಿನೆಟ್ಲಿ ಒಂದು ಎರಡೋ ಮೂರೋ ನಾನು ನೋಡೇ ನೋಡ್ತೀನಿ ವೀಕೆಂಡಲ್ಲಿ. ಯಾಕೆಂತಂದರೆ ಹೊರಗಡೆ ಅಂದರೆ ತುಂಬ ಹೋಗಿ ಹೊರಗಡೆ ಸುತ್ತಾಡೋ ಆಸಕ್ತಿ ಅಂತೂ ನನಗಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಇರಬೇಕು ಅನ್ನೋ ಆಸೆ. ಸೊ ಹಾಗಾಗಿ ಮನೆಯಲ್ಲೇ ಆದಷ್ಟು ರಿಲ್ಯಾಕ್ಸ್ಡ್ ಆಗಿ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ತೀನಿ. ಅವತ್ತಿನ ದಿನ ಆದಷ್ಟು ಸಿಂಪಲ್ ಆದ ಅಡುಗೆಯನ್ನು ಮಾಡ್ತೀನಿ, ಅಂದರೆ ಬೇಗ ಮಾಡಿ ಮುಗಿಸುವಂತಹ ಅಡುಗೆಗಳನ್ನು ಮಾಡ್ತೀನಿ, ಆ್ಯಸ್ ವೆಲ್ ಆ್ಯಸ್ ತಿಂಡಿನೂ ಅದೇ ಥರ ಇಟ್ಕೊತೀನಿ. ಸೊ ಹಾಗಾಗಿ ನನಗೂ ಸ್ವಲ್ಪ ನನ್ನ ಕಡೆ ಕಾಳಜಿ ವಹಿಸೋದಕ್ಕಾಗಿರ್ಬೋದು ಅಥವಾ ಸ್ವಲ್ಪ ಮೈಂಡ್ ಫ್ರೀಯಾಗಿ ಇದ್ದು ಸ್ವಲ್ಪ ಲೇಝಿ ಡೇ ಅನ್ನೋ ಥರ ನಾನು ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆ ರೀತಿ ಪ್ಲ್ಯಾನನ್ನು ನಾನು ಮಾಡ್ಕೊತೀನಿ ವೀಕೆಂಡಲ್ಲಿ. ಸೊ ನನ್ನ ಎಂಟೈರ್ ವೀಕೆಂಡ್ ಪ್ಲ್ಯಾನನ್ನು ಹೇಳಾಯ್ತು. ಈಗ ಏನಪ್ಪ ನೆಕ್ಸ್ಟ್ ಅಂತಂದರೆ ಆ್ಯಕ್ಚುಲಿ ಪಾತ್ರೆ ಎಲ್ಲ ಜೋಡಿಸ್ಬೇಕು. ಅದಾದಮೇಲೆ 11 o'clock ಟೆನ್ 10:40 ಆಯಿತು. ಆ್ಯಕ್ಚುಲಿ 11 o'clock ನನಗೆ ನಾನೇ ಒಂದು ಪರ್ಸ್ನಲಾಗಿ ಒಂದು ಕೋರ್ಸನ್ನು ತೊಗೊಂಡಿದ್ದೀನಿ. ಆ ಕೋರ್ಸು ಮಾಸ್ಟರ್ ಕ್ಲಾಸ್ ಇದೆ. ಸೊ ಅದನ್ನು ಅಟೆಂಡ್ ಮಾಡಬೇಕು. ಅದಾದಮೇಲೆ ಮತ್ತೆ ಅಡುಗೆ ಕೆಲಸ ಮಾಮೂಲಿ ಶುರುವಾಗುತ್ತೆ. ಅಡುಗೆ ಮಾಡಬೇಕು. ಅಡುಗೆ ಇವತ್ತು ಆ್ಯಕ್ಚುಲಿ ಏನು ಮಾಡೋಣ, ಏನಾದರೂ ಹಾಕ್ಬಿಟ್ಟು ಸಾಂಬಾರು ಮಾಡೋಣ, ತರಕಾರಿ ಎಲ್ಲ ಇರೋದನ್ನು ಮಿಕ್ಸೆಡ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನನಗೆ ಆ್ಯಕ್ಚುಲಿ ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೀನ್ಸ್ ಪಲ್ಯ ನಾನು ಈಗಾಗಲೇ ಮಾಡಿ ತೋರಿಸಿದ್ದೀನಿ. ಆ್ಯಸ್ ವೆಲ್ ಆ್ಯಸ್ ಅದು ತುಂಬಾ ಸಿಂಪಲ್, ಏನೋ ಆ ಥರ ಏನು ತುಂಬ ರಾಕೆಟ್ ಸೈನ್ಸ್ ಏನಿಲ್ಲ ಅದರಲ್ಲಿ. ಹೆಸರು ಬೇಳೆಯನ್ನು ಹಾಕ್ಬಿಟ್ಟು ಮಾಡ್ಕೊತೀನಿ ನನಗೆ ಮಾಡ್ಕೊಳ್ಳೋವಾಗ. ಸೊ ಆ ಪಲ್ಯನ ಮಾಡ್ಕೊಂಡು ತಿನ್ನಬೇಕು. ಅದಾದಮೇಲೆ ಆ್ಯಕ್ಚುಲಿ ಇನ್ನೇನು ಮಾಡಬೇಕು, ಹಾಂ ನೆಕ್ಸ್ಟ್ ಮತ್ತೆ 2 ಗಂಟೆಗೆ ನಮ್ಮ ಆಫೀಸ್ ಮೀಟಿಂಗೇ ಒಂದಿದೆ, ಅದು 2 to 3 o'clock ತನಕ ಇದೆ. ಸೊ ಅದನ್ನು ಅಟೆಂಡ್ ಮಾಡಬೇಕು. ಒಂದು ಬೇಜಾರು ಅನಿಸುತ್ತೆ ನನಗೆ ರಜಾ ಇದ್ದಾಗ ಯಾವುದು ಮೀಟಿಂಗ್ ಯಾವುದು ಇರಬಾರ್ದು ಅಂತ ಹೇಳಿ, ಬಟ್ ಜನ್ರಲಿ ವೆನ್ಸ್ಡೇಸು ಹೀಗೆ ಇರುತ್ತೆ, ಅಂದರೆ ಯೂಶ್ವಲಿ ಇದೇ ಇರುತ್ತೆ, ಯಾವುದಾದ್ರೂ ಟ್ರೈನಿಂಗ್ ಇರುತ್ತೆ ಇಲ್ಲ ಮೀಟಿಂಗ್ ಇರುತ್ತೆ, ಅಟೆಂಡ್ ಮಾಡಲೇಬೇಕು ಆಫೀಸ್ ಕಡೆಯಿಂದ ಅನ್ನೋ ಥರ. ಸೊ ದಟ್ಸ್ ಓಕೆ, ಎನಿ ಹೌ 1 hour ತಾನೇ, ಏನೋ ಅಂತ ಏನೂ ಡಿಫ್ರೆನ್ಸ್ ಆಗಲ್ಲ. ಸೊ ಅದಾದಮೇಲೆ ಡೆಫಿನೆಟ್ಲಿ ಡೆಫಿನೆಟ್ಲಿ ವೀಕೆಂಡಲ್ಲಿ ನಾನು ಸ್ವಲ್ಪ ಹೊತ್ತು ಅಂದರೆ ಒಂದು 20 minutes, ನನಗೆ 20 minutes ಮೇಲೆ ಒಂದು ದಿನಾನು ನಿದ್ದೆ ಬರಲ್ಲ, ನಾನು ಅಲಾರಾಮೇ ಇಟ್ಕೊಳ್ಳದೆ ಮಲ್ಕೊಂಡ್ರು ಸಹ ಕರೆಕ್ಟ್ ಎಕ್ಸಾಕ್ಟ್ 20 minutesಗೆ ನಾನು ಎದ್ಬಿಡ್ತೀನಿ. ಸೊ ಆ ಥರ ನಾನೇ ನನ್ನ ಮೈಂಡ್ ಸೆಟ್ಟನ್ನು ಅಥವಾ ಏನು ಹೇಳ್ತಾರೆ ಇನ್ನರ್ ಅಲಾರಾಮನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಎವ್ರಿ ಟೈಮ್ ನಾನು ಅಲಾರಾಮ್ ಸಹ ಇಟ್ಕೊಳ್ಳೋದು ಬೇಕಿಲ್ಲ, ನಾನು ರೆಸ್ಟ್ ತಗೋಬೇಕು ಅಂತ ಹೇಳಿ ಮಲ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ 20 minutesಲ್ಲಿ ಕಂಡುಬಿಟ್ಬಿಡ್ತೀನಿ ನಾನು. ಸೊ ಆ ಥರ ಸೆಟ್ ಆಗಿಬಿಟ್ಟಿದೆ ನನಗೆ ಬಾಡಿಲಿ. ಸೊ ಹಾಗಾಗಿ ಮಧ್ಯಾಹ್ನದತ್ತು ಡೆಫಿನೆಟ್ಲಿ ಡೆಫಿನೆಟ್ಲಿ ಒಂದು 20 minutes ಮಲಗ್ತೀನಿ ಬೋತ್ ದ ಡೇಸ್. ಬುಧವಾರ ಮತ್ತು ಗುರುವಾರ ಎರಡು ದಿನಾನು ಮಲ್ಕೊತೀನಿ. ಯಾಕೆಂತಂದರೆ ವೀಕ್ ಡೇಸಲ್ಲಿ ತುಂಬ ದಿನ ಮಲಗೋದಕ್ಕೆ ಆಗಲ್ಲ, ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಇರುತ್ತೆ, ಇಲ್ಲ ಟ್ರೈನಿಂಗ್ ಇರುತ್ತೆ, ಇಲ್ಲ ಮೀಟಿಂಗ್ ಇರುತ್ತೆ, ಇನ್ನು ಏನೋ ಒಂದಿರುತ್ತೆ. ಸೊ ಹಾಗಾಗಿ ಮಲ್ಗೋಕ್ಕಾಗಲ್ಲ. ಸೊ ವೀಕೆಂಡಲ್ಲಿ ಆದಷ್ಟು ಸಹ ರಿಲ್ಯಾಕ್ಸ್ಡಾಗಿ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಮನೆಯಲ್ಲೇ ಇದ್ದು ಮಾಡ್ತೀನಿ. ಸೊ ತುಂಬ ಮಾತಾಯಿತು, ಈಗ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ಅಫ್ಕೋರ್ಸ್ ಒಂದು 10 minutes ಹಿಡಿಯುತ್ತಷ್ಟೇ ನಾನು ಸ್ನಾನ ಮಾಡೋದು. ಈಗ ಸ್ನಾನ ಮಾಡಿಕೊಂಡು ಮುಗಿಸ್ಕೊಂಡು ಬಂದು ಆಮೇಲೆ ನಿಮ್ಮನ್ನು ನೋಡ್ತೀನಿ. ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಮೀಟಿಂಗನ್ನು ಸಹ ಅಟೆಂಡ್ ಮಾಡಿದೆ. ಅಫ್ಕೋರ್ಸ್ ನಾನು ಮೀಟಿಂಗಲ್ಲಿ ಮಾತಾಡೋ ಅಥವಾ ವಿಡಿಯೋ ಆನ್ ಮಾಡೋ ಅವಶ್ಯಕತೆ ಇಲ್ಲದೇ ಇದ್ದಿದ್ದರಿಂದ ನಾನು ನೈಟಿನಲ್ಲೇ ಆರಾಮಾಗಿ ಮೀಟಿಂಗನ್ನು ಅಟೆಂಡ್ ಮಾಡೋದಾಯಿತು. ಅದಾದಮೇಲೆ ನಾನು ನನ್ನ ಒಂದು ಲಂಚ್ನ ತಯಾರಿಯನ್ನು ಮಾಡ್ಕೊತಾ ಇದ್ದೆ. ನಾನು ಆಗಲೇ ಹೇಳಿದಾಗೆ ಬೀನ್ಸ್ನ ಪಲ್ಯವನ್ನು ಮಾಡ್ಕೊಳ್ಳೋದಕ್ಕೆ ಬೀನ್ಸನ್ನು ಹೆಚ್ಕೊತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಬಿಸಿ ಅನ್ನವನ್ನು ಸಹ ಮಾಡಬೇಕಿತ್ತು. ಮೊದಲಿಗೆ ನನ್ನ ಲಂಚನ್ನು ಮುಗಿಸಿ ಅದಾದಮೇಲೆ ಬಿಸಿ ಅನ್ನ ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೆ. ಫೈನಲಿ ನನಗೆ ಈಗ ಟೈಮ್ ಬಂದುಬಿಟ್ಟು 8:40 ಆಗಿದೆ. ಮಧ್ಯಾಹ್ನದ ಮೇಲೆ ಆ್ಯಕ್ಚುಲಿ ಊಟ ಮಾಡಿದೆ. ಊಟ ಮಾಡಿದ್ಮೇಲೆ ಆ್ಯಕ್ಚುಲಿ 2 ಗಂಟೆಯಿಂದ 3 ಗಂಟೆವರೆಗೂ ನನಗೆ ಒಂದು ಮೀಟಿಂಗ್ ಇತ್ತು, ನಾನು ಆಗಲೇ ಹೇಳಿದಾಗೆ. ಸೊ ಆ ಮೀಟಿಂಗನ್ನು ಅಟೆಂಡ್ ಮಾಡಿದೆ. ಮೀಟಿಂಗ್ ಅಟೆಂಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ಒಂದು 1/2 hour ಅನ್ನೋ ಥರ. ಅದಾದಮೇಲೆ ಇದ್ಬಿಟ್ಟು ಮತ್ತೆ ಅನ್ನ ಮಾಡಬೇಕಾಗಿತ್ತು. ಎನಿವೇಸ್ ಲೈಕ್ ಬೆಳಗ್ಗೆನೇ ಸಾಂಬಾರು ಮಾಡಿದ್ರಿಂದ ಅನ್ನ ಮಾಡಿದೆ. ಸಮರ್ಥ ಬರೋ ಅಷ್ಟೊತ್ತಿಗೆ ಊಟ ಮಾಡೋದಕ್ಕೆ ಅವನಿಗೆ ಇದಾಗಲಿ ಅಂತ ಹೇಳಿ ಬಿಸಿ ಬಿಸಿಯಾಗಿ ಅನ್ನ ಮಾಡಿದೆ. ಅನ್ನ ಮಾಡಿದ್ಮೇಲೆ ಆ್ಯಕ್ಚುಲಿ ಒಂದು ಸ್ವಲ್ಪ ಹೊತ್ತು ವೆಬ್ ಸೀರೀಸನ್ನು ಏನೋ ನೋಡ್ತಾ ಕೂತಿದ್ದೆ, ಲೈಕ್ 5:30 ಅದಾದಮೇಲೆ ಆ್ಯಕ್ಚುಲಿ 5:30 ಆದಮೇಲೆ ಮತ್ತೆ ನಾನಿವತ್ತು ಆ್ಯಕ್ಚುಲಿ 4 ಗೋಲ್ ಇಟ್ಕೊಂಡಿದ್ದೆ ಕ್ಲೀನಿಂಗಲ್ಲಿ. ಅದೇನಪ್ಪ ಅಂತಂದರೆ ಒಂದು ಬಾತ್ರೂಮ್ ಕ್ಲೀನಿಂಗು, ಎರಡನೇದು ಫ್ರಿಜ್ ಕ್ಲೀನಿಂಗು, ಅದಾದಮೇಲೆ ಮೂರನೇದು ಬಂದುಬಿಟ್ಟು ಅಡುಗೆ ಮನೆ ಆರ್ಗನೈಸ್ ಮಾಡೋದು, ಅದಾದಮೇಲೆ ಆ್ಯಕ್ಚುಲಿ
ತೆಗೆದಿರೋ ಬಟ್ಟೆಗಳನ್ನೆಲ್ಲ ಮಡಿಸಿಡೋದು ಅಂತ ಹೇಳಿ. ಸೊ ಈಗ ಆಲ್ಮೋಸ್ಟ್ 3 ಆಗೋಗಿದೆ, ಲೈಕ್ ಬಾತ್ರೂಮ್ ಕ್ಲೀನಿಂಗ್ ಆಯಿತು, ಕಿಚನ್ ಆರ್ಗನೈಸೇಷನ್ ಆಯಿತು, ಆಮೇಲೆ ಫ್ರಿಡ್ಜ್ ಕ್ಲೀನಿಂಗು ಆಯಿತು. ಇವಾಗ ಉಳಿದಿರೋದು ಬಟ್ಟೆ ಮಡಿಸೋದು ಒಂದೇ. ಸೊ ಅದೊಂದನ್ನು ಮಾಡಿದ್ರೆ ಇವತ್ತು ನಾನು ಪ್ಲ್ಯಾನ್ ಮಾಡಿದಂತಹ ಎಲ್ಲ ಕೆಲಸಗಳು ಮುಗಿಯುತ್ತೆ ಅಂತಲೇ ಹೇಳಬೇಕು. ಸೊ ನಾನು ತೋರಿಸ್ತೀನಿ ನಿಮಗೆ ಹೇಗೆ ನಾನು ಕಿಚನನ್ನು ಮತ್ತೆ ರಿಆರ್ಗನೈಸ್ ಮಾಡಿದೆ ಅಂತ ಹೇಳಿ. ಇನ್ನೂ ಸ್ವಲ್ಪ ಬಾಕಿ ಇದೆ ಕಿಚನನ್ನು ರಿಆರ್ಗನೈಸ್ ಮಾಡೋದು. ಮಧ್ಯದಲ್ಲಿ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಆ ಥರ ಮಾಡ್ತಾ ಇದ್ದೀನಿ, ಒಟ್ಟಿಗೆ ಒಂದೇ ಸಮನೆ ಒಂದೇ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದರೆ ಒಂದೇ ಸಲ ಮಾಡೋದ್ರಿಂದ ಒಂದೊಂದು ಸಲ ಬ್ಲ್ಯಾಂಕ್ ಆಗಿಬಿಡುತ್ತೆ, ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟು ಮಾಡೋದ್ರಿಂದ ಹೊಸ ಹೊಸ ಐಡಿಯಾಸ್ ಬರುತ್ತೆ ಒಂದೊಂದು ಸಲ. ಲೈಕ್ ಓಕೆ, ಈ ವಸ್ತುನ ಇಲ್ಲಿಡ್ಬೋದಲ್ವಾ, ಇದನ್ನು ಹಿಂಗೆ ಮ್ಯಾನೇಜ್ ಮಾಡ್ಬೋದಲ್ವಾ, ಇದನ್ನು ಈ ರೀತಿ ಚೇಂಜ್ ಮಾಡ್ಬೋದಲ್ವಾ ಅಂತ ಹೇಳಿ. ಸೊ ತಲೆನಲ್ಲಿ ಅದೇ ಓಡ್ತಾ ಇದ್ದು ಬೇರೆ ಕೆಲಸ ಸ್ವಲ್ಪ ಅಂದರೆ ಅಷ್ಟೊಂದೇನು ಗಮನ ವಹಿಸೋದು ಬೇಕಿಲ್ಲ ಅನ್ನೋ ಕೆಲಸ ಮಾಡ್ತಾ ಇರುವಾಗ ಮತ್ತೆ ಫ್ಲ್ಯಾಶ್ ಆಗುತ್ತೆ, ಓಕೆ ಇದನ್ನ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಆವಾಗ ಮತ್ತೆ ಹೋಗಿ ಅಡುಗೆ ಮನೆಗೆ ಆರ್ಗನೈಸ್ ಮಾಡೋದು. ಆ ಥರ ಮಾಡಿ ಅಂತೂ ಇಂದು ಆಲ್ಮೋಸ್ಟ್ ಮುಗಿಸಿದ್ದೀನಿ. ಲೈಕ್ ಅನದರ್ 1 ವೀಕ್ 2 ವೀಕ್ 3 ವೀಕ್ ತನಕನೂ ಅದೇನು ಹಾಳಾಗಲ್ಲ, ಅಂದರೆ ಇನ್ ದ ಸೆನ್ಸ್ ಆಲ್ಮೋಸ್ಟ್ ಲೈಕ್ ನನಗೆ 3 ವೀಕ್ಸ್ಗೆ ಒಂದು ಸಲನಾದರೂ ನಾನು ಆರ್ಗನೈಸ್ ಮಾಡ್ಕೋಬೇಕು ಮತ್ತೆ ಒಂದು ಸಲ. 3 ವೀಕ್ಸ್ ತನಕ ಹೇಗೋ ಮ್ಯಾನೇಜ್ ಆಗಿಬಿಡುತ್ತೆ, ಬಟ್ 3 ವೀಕ್ಸ್ ಆದಮೇಲೆ ತುಂಬ ಮತ್ತೆ ಮೆಸ್ಅಪ್ ಆಗಿರುತ್ತೆ, ಮತ್ತೆ ನಾನು ಅದನ್ನು ಸರಿ ಮಾಡ್ಕೋಬೇಕು. ಹೀಗೆ ನಡೀತಾ ಇರುತ್ತೆ ನನ್ನ ರೊಟೀನು. ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಈಗ ಅಡುಗೆ ಮನೆ ಅಂತ ಹೇಳಿ. ಬಿ ಹಾನೆಸ್ಟ್ ಹೇಳಬೇಕಂತಂದರೆ ನನಗೆ ಪ್ರಾಪರಾಗಿ ಇಲ್ಲಿ ಕಿಚನಲ್ಲಿ ಯಾವುದನ್ನು ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ. ತುಂಬ ಚಿಕ್ಕ ಕಿಚನ್ ಅಂತಲೇ ಹೇಳಬೇಕು, ಅಂದರೆ ಆ ಥರನೂ ಹೇಳ್ಬೋದು. ಆ್ಯಂಡ್ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ವಸ್ತುಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಎಲ್ಲವನ್ನು ಆರ್ಗನೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವೊಂದು ಸಲ. ಸೊ ಇರೋದರಲ್ಲಿ ಸ್ವಲ್ಪ ಬೆಟರಾಗಿ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ, ನೋಡೋಣ ಎಷ್ಟು ದಿನ ಇರುತ್ತೆ ಇದು ಅಂತ ಹೇಳಿ. ಯಾ ಇದರೊಂದಿಗೆ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದರೆ ಖಂಡಿತ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಹೊಸ ಚಾನಲ್ ಫಿಟ್ನೆಸ್ ಲಾಜಿಕ್ ಅಂತ ಹೇಳಿ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಬರೀ ನಾನು ಫಿಟ್ನೆಸ್ ಬಗ್ಗೆ ಹೇಳೋದ್ರಲ್ಲಿ ಇದ್ದೀನಿ. ಯಾಕೆಂತಂದರೆ ಇದನ್ನು ಮೋರ್ ಆಫ್ ಅ ಪರ್ಸ್ನಲ್ ಸೈಡ್, ಅಂದರೆ ವ್ಲಾಗ್ಸ್ ಆಗಿರ್ಬೋದು ಅಥವಾ ಬ್ಯೂಟಿ ವೀಡಿಯೋಸ್ ಆಗಿರ್ಬೋದು, ಆ ರೀತಿಯ ವೀಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ನಿಮಗೆ ಹೆಚ್ಚಾಗಿ ನನ್ನ ವೆಯ್ಟ್ ಲಾಸ್ನ ಬಗ್ಗೆ ಇರುವಂತಹ ಮಾಹಿತಿ ಇರ್ಬೋದು ಅಥವಾ ಹೆಲ್ತ್ ಬಗ್ಗೆ ಮಾಹಿತಿ ಇರ್ಬೋದು ಅಥವಾ ಫಿಟ್ನೆಸ್ ಬಗ್ಗೆ ಇರುವಂತಹ ಎಲ್ಲ ರೀತಿಯ ಒಂದು ಅಪ್ಡೇಟ್ಸನ್ನು ನಾನು ನಿಮಗೆ ಆ ಒಂದು ಚಾನೆಲ್ ಮೂಲಕ ಕೊಡೋಣ ಅಂತ ಇದ್ದೀನಿ. ಸೊ ಅದು ಇನ್ನೇನು ಲಾಂಚ್ ಆಗುತ್ತೆ, ನಾನು ಇನ್ನೂ ಲಾಂಚ್ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಈಗ ವಿಡಿಯೋಸನ್ನು ಮಾಡೋದಕ್ಕೆ ಶುರು ಮಾಡಬೇಕು. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂತಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಹಾಕ್ಬಿಡೋಣ ಅಂತ ಹೇಳಿ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ. ಸ್ವಲ್ಪ ಅದಕ್ಕೆ ಪ್ರಿಪ್ರೇಷನ್ ಮಾಡಿಕೊಂಡು ಅದಾದಮೇಲೆ ಶುರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನೀವು ಸಹ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ಧೈರ್ಯದಲ್ಲಿ ನಾನು ಈ ಒಂದು ಎರಡನೇ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಲಕ್ಷ್ಮಿಯವರೇ, ಈ ಚಾನಲ್ಗೆ ಅಪ್ಲೋಡ್ ಮಾಡೋದೇ ಕಷ್ಟ ಅಂತೀರಾ, ಮತ್ತು ಯಾಕೆ ಆ ಚಾನಲು ಅಂತಲೂ ಕೇಳ್ಬೋದು ನೀವು. ಅಫ್ಕೋರ್ಸ್ ನನಗೆ ಆ್ಯಸ್ ಅ ಡಯಟಿಷಿಯನ್ ಆಗಿ ಅಥವಾ ಹೆಲ್ತ್ ಕೋಚ್ ಆಗಿ ಬೆಳಿಬೇಕು ಅನ್ನೋ ಆಸೆ ತುಂಬಾ ಇದೆ. ಸೊ ಹಾಗಾಗಿ ಬರೀ ರ್ಯಾಂಡಮ್ ಆಗಿ ವ್ಲಾಗ್ಸ್ ಮಾಡಿ ಅಥವಾ ನನ್ನ ವ್ಲಾಗ್ಸು ಸಹ ಅಷ್ಟು ಜನಕ್ಕೆ ಇಷ್ಟನೂ ಆಗಲ್ಲ. ಅಫ್ಕೋರ್ಸ್ ವ್ಲಾಗ್ಸ್ ಇಷ್ಟಪಡೋದಕ್ಕೂ ಸ್ವಲ್ಪ ದಿನ ಬೇಕಾಗುತ್ತೆ, ಅದು ನನಗೆ ಗೊತ್ತಿದೆ. ಬಟ್ ಸ್ಟಿಲ್ ನಾನು ಕೋಚ್ ಆಗಿ ಸಹ ಎಲ್ಲೋ ಒಂದು ಕಡೆ ನನ್ನನ್ನು ನಾನು ಗುರುತಿಸ್ಕೊಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿನೇ ಆ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತ ಆ ಚಾನಲ್ ಸಹ ಸಕ್ಸಸ್ ಆಗುತ್ತೆ. ನಾನು ಆದಷ್ಟು ಬೇಗ ಆ ಒಂದು ಚಾನಲನ್ನು ಲಾಂಚ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಹೋಗಿ ಬರ್ತೀನಿ, ಬಾಯ್.